ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಆಲ್ರೆಡಿ ನೀರು ಚಾಪ್ಟರ್ಗೆ ಸಂಬಂಧಿಸಿದಂತೆ ಪಾರ್ಟ್ ಒನ್ನಲ್ಲಿ ನೀರು ಅಂದರೆ ಏನು, ನೀರನ್ನು ಕಂಡಿಡಿದವರು ಯಾರು, ಭೂಮಿಯ ಮೇಲೆ ಏನಪ್ಪ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿಕೊಂಡಿದೆ, ಅದರಲ್ಲಿ ಕುಡಿಯಲು ಯೋಗ್ಯವಾದ ನೀರು ಎಷ್ಟು, ಅಲ್ಲದೆ ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂಥ ಆ ಹಿಮರೂಪದಲ್ಲಿ ಇರ್ತಕ್ಕಂಥ ನೀರು ಎಷ್ಟು, ಅಲ್ಲದೆ ನೀರಿನ ವಿಶೇಷ ಗುಣಲಕ್ಷಣಗಳನ್ನು ಕೂಡ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ರೀ. ಹಾಗಾದರೆ ಈ ನೀರು ಚಾಪ್ಟರ್ಗೆ ಸಂಬಂಧಿಸಿದಂತೆ ಪಾರ್ಟ್ ಟು ಮೀನ್ಸ್ ಭಾಗ ಎರಡು, ಅಂದರೆ ಒಂದೇ ಚಾಪ್ಟ್ರಲ್ಲಿ ಭಾಗ ಒಂದು ಎರಡು ಮೂರು ಅಂತ ಮಾಡಿರ್ತೀನಿ. ಈಗ ಈ ಎರಡನೇ ಭಾಗದಲ್ಲಿ ಏನು ಮಾಡೋಣಪ್ಪ ಅಂತ ಕೇಳಿದ್ರೆ, ನೀರಿನ ವಿಧಗಳು ಅಂತ ಬರ್ತೀರಿ, ಟೈಪ್ಸ್ ಆಫ್ ವಾಟರ್ಸ್, ವಾಟರ್ ಅಂದಂಗೆ. ಅಂದರೆ ನೀರಿನ ವಿಧಗಳು ಎಷ್ಟು ಅಂತ ಕೇಳಿದ್ರೆ ಎರಡು ವಿಧಗಳನ್ನಾಗಿ ಮಾಡ್ತಾರೆ ರೀ. ಹಾಗಾದರೆ ನೀರಿನ ವಿಧಗಳು ಎರಡು ವಿಧಗಳನ್ನಾಗಿ ಮಾಡಲಿಕ್ಕೆ ಯಾವುದರ ಆಧಾರದ ಮೇಲೆ ಅಂತ ಕೇಳಿದಾಗ, ನೀರನ್ನು ಸಾಬೂನಿನೊಂದಿಗಿನ ವರ್ತನೆಯ ಆಧಾರದ ಮೇಲೆ ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತಾರೆ. ನಾಳೆ ನೀರನ್ನು ಯಾವುದರ ಆಧಾರದ ಮೇಲೆ ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದಾಗ, ಸಾಬೂನಿನೊಂದಿಗಿನ ವರ್ತನೆಯ ಆಧಾರದ ಮೇಲೆ ಅಂತ ಹೇಳ್ತೀವಿ ರೀ. ಅಂದರೆ ಸಾಬೂನಿನೊಂದಿಗೆ ನೀರು ವರ್ತಿಸ್ತಕ್ಕಂಥ ವರ್ತನೆಯ ಆಧಾರದ ಮೇಲೆ ಎರಡು ರೀತಿಯಾಗಿ ಮಾಡ್ತಾರೆ. ಒಂದು ಯಾವುದಪ್ಪ ಅಂತ ಕೇಳಿದ್ರೆ ಮೆದು ನೀರು, ಎರಡು ಯಾವುದಪ್ಪ ಅಂತ ಕೇಳಿದ್ರೆ ಗಡಸು ನೀರು ಅಂತ ಹೇಳ್ತೀವಿ ರೀ. ಹಾಗಾದರೆ ಒಂದು ಮೆದು ನೀರು, ಇನ್ನೊಂದು ಗಡಸು ನೀರು ಅಂತ ಹೇಳ್ತೀವಿ. ಹಾಗಾದರೆ ಮೆದು ನೀರು ಅಂದರೆ ಏನು, ನಾವು ಯಾವುದಕ್ಕೆ ಮೆದು ನೀರು ಅಂತ ಕರಿತೀವಿ ಅಂತ ಕೇಳಿದಾಗ ನೋಡ್ರಿ, ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿ ಸರಾಗವಾಗಿ ನೊರೆಯನ್ನು ಉಂಟು ಮಾಡುತ್ತದೆಯೋ, ಅಂದ್ರೆ ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡ್ತದಲ್ರಿ, ಅಂತಹ ನೀರಿಗೆ ಏನಪ್ಪ ಅಂತ ಕರಿತಾರೆ ಅಂದ್ರೆ ಮೆದು ನೀರು ಅಂತೇಳಿ ಕರಿತಾರೆ ರೀ. ನೆನ್ಪಿಟ್ಕೋರಿ. ಹಾಗಾದರೆ ನೀರನ್ನು ಯಾವುದರ ಆಧಾರದ ಮೇಲೆ, ಸಾಬೂನಿನೊಂದಿಗಿನ ವರ್ತನೆಯ ಆಧಾರದ ಮೇಲೆ ಎಷ್ಟು ಟೈಪ್ ರೀ, ಎರಡು ಟೈಪು, ಒಂದು ಮೆದು ನೀರು, ಇನ್ನೊಂದು ಗಡಸು ನೀರು. ಹಾಗಾದರೆ ಮೆದು ನೀರು ಅಂದರೆ ಏನಂತ ಕೇಳಿದಾಗ, ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನುಂಟು ಮಾಡುತ್ತದೆಯೋ ಅಂತಹ ನೀರಿಗೆ ಮೆದು ನೀರು ಎನ್ನುವರು. ಇನ್ನು ಎರಡನೇದಾಗಿ ಗಡಸು ನೀರು ಅಂತ ಬರ್ತೀರಿ. ಗಡಸು ನೀರಿಗೆ ಹಾರ್ಡ್ ವಾಟರ್ ಅಂತ ಕರೀತಾರೆ. ಹಾಗಾದರೆ ಗಡಸು ನೀರು ಅಂದರೆ ಏನು, ನಾವು ಯಾವುದಕ್ಕೆ ಗಡಸು ನೀರು ಅಂತ ಕರಿತೇವಪ್ಪ ಅಂತ ಕೇಳಿದಾಗ, ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡುವುದಿಲ್ಲವೋ, ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡೋದಿಲ್ಲ ನೋಡ್ರಿ, ಅಂತಹ ನೀರಿಗೆ ಗಡಸು ನೀರು ಅಂತ ಕರೀತಾರೆ, ಅಂದರೆ ಹಾರ್ಡ್ ವಾಟರ್ ಅಂತ ಕರೀತಾರೆ. ಹಾಗಾದರೆ ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡ್ತಿತ್ತು ಅಂದರೆ ಅದು ಮೆದು ನೀರು. ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡ್ತಿದ್ದಿಲ್ಲ ಅಂದರೆ ಅದಕ್ಕೇನಂತ ಕರೀತಾರೆ ರೀ, ಗಡಸು ನೀರು ಅಂತೇಳಿ ಕರೀತಾರೆ. ಹಾಗಾದರೆ ನೀರಿನ ಗಡಸುತನಕ್ಕೆ ಕಾರಣವಾಗಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳು ಯಾವ ಋಣ ಅಯಾನುಗಳೊಂದಿಗೆ ಕೂಡಿಕೊಂಡಿವೆ ಎಂಬುದರ ಆಧಾರದ ಮೇಲೆ ಮತ್ತೆ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಅಂದರೆ ಏನು ರೀ, ಯಾವ ನೀರು ಸಾಬೂನಿನೊಂದಿಗೆ ನೊರೆಯನ್ನು ಕೊಡೋದಿಲ್ಲ ಅದಕ್ಕೆ ಗಡಸು ನೀರು ಅಂತ ಕರಿತೇವೆ. ಇನ್ನು ಗಡಸು ನೀರಿನಲ್ಲಿ ಏನಪ್ಪ ಅಂತಂದ್ರೆ ಮತ್ತೆ ಎರಡು ಟೈಪ್ ಮಾಡ್ತಾರೆ ರೀ. ಒಂದು ತಾತ್ಕಾಲಿಕ ಗಡಸು ನೀರು, ಇನ್ನೊಂದು ಶಾಶ್ವತ ಗಡಸು ನೀರು ಅಂತ ಮಾಡ್ತಾರೆ ರೀ. ಅಂದರೆ ಟೆಂಪರರಿ ಹಾರ್ಡ್ ವಾಟರ್, ಇನ್ನೊಂದು ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಬರ್ತದೆ. ಹಾಗಾದರೆ ಈ ಗಡಸು ನೀರನ್ನು ಎರಡು ವಿಧಗಳನ್ನಾಗಿ, ಟೆಂಪರರಿ ಹಾರ್ಡ್ ವಾಟರ್ ಆಗಿರ್ಬೋದು ಅಥವಾ ಪರ್ಮನೆಂಟ್ ಹಾರ್ಡ್ ವಾಟರ್ ಆಗಿರ್ಬೋದು, ಇವು ಎರಡು ರೀತಿಯಾಗಿ ಮಾಡಿದ್ರು. ಹಾಗಾದರೆ ಇವು ಎರಡು ರೀತಿ ಯಾವುದರ ಆಧಾರದ ಮೇಲೆ ಗಡಸು ನೀರನ್ನು ಎರಡು ವಿಧಗಳನ್ನಾಗಿ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ನೀರಿನ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳು ಯಾವ ಋಣ ಅಯಾನುಗಳೊಂದಿಗೆ ಕೂಡಿಕೊಂಡಿವೆ ಎಂಬುದರ ಆಧಾರದ ಮೇಲೆ ಎರಡು ರೀತಿ ಮಾಡ್ತಾರೆ. ನಾಳೆ ಏನಪ್ಪ ಅಂತಂದ್ರೆ ನೀರಿನ ಗಡಸುತನಕ್ಕೆ ಕಾರಣವಾಗಿರುವ ಲವಣಾಂಶಗಳು ಯಾವತ್ತು ಕೇಳ್ಬೋದು, ಅಥವಾ ನೀರಿನ ಗಡಸುತನಕ್ಕೆ ಕಾರಣವಾಗಿರುವ ಅಯಾನುಗಳು ಯಾವತ್ತು ಕೇಳ್ಬೋದು. ಯಾವತ್ತು ಕೇಳಿದಾಗ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳು ಅಂತೇಳಿ ಹೇಳ್ತೀವಿ ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ತಾತ್ಕಾಲಿಕ ಗಡಸು ನೀರು ಮತ್ತು ಶಾಶ್ವತ ಗಡಸು ನೀರು ಅಂದರೆ ಏನು, ನಾವು ಯಾವುದಕ್ಕೆ ಕರಿತೇವು. ಹಾಗಾದರೆ ತಾತ್ಕಾಲಿಕ ಗಡಸು ನೀರು ಅಂದರೆ ಏನು ರೀ, ನೀರಿನ ಗಡಸುತನಕ್ಕೆ ಕಾರಣವಾಗಿರುವ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅಯಾನುಗಳು ಬೈಕಾರ್ಬೋನೇಟ್ಗಳೊಂದಿಗೆ ಕೂಡಿಕೊಂಡಿದ್ದರೆ ಅಂತಹ ನೀರನ್ನು ತಾತ್ಕಾಲಿಕ ಗಡಸು ನೀರು ಎನ್ನುವರು. ನೆನ್ಪಿಟ್ಕೊಳ್ಳಿ, ನೀರಿನ ಗಡಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಅಯಾನುಗಳು ಯಾವುವು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನು. ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳು ಬೈಕಾರ್ಬೋನೇಟ್ಗಳೊಂದಿಗೆ ಕೂಡಿಕೊಂಡಿದ್ರೆ ಅಂತಹ ನೀರಿಗೆ ಏನಂತ ಕರಿತೇವಪ್ಪ ಅಂತ ಕೇಳಿದಾಗ, ತಾತ್ಕಾಲಿಕ ಗಡಸು ನೀರು ಅಂತ ಕರಿತೇವೆ ರೀ. ಹಾಗಾದರೆ ಉದಾಹರಣೆಗೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮೆಗ್ನೀಸಿಯಂ ಬೈಕಾರ್ಬೋನೇಟ್, ಇವು ಏನಪ್ಪ ಅಂತ ಕೇಳಿದ್ರೆ ಟೆಂಪರರಿ ಹಾರ್ಡ್ ವಾಟರ್ ಅಂತ ಹೇಳ್ತೇವೆ. ಕೆಲವೊಂದಿಷ್ಟು ಸರಿ ಇದರ ಸಂಕೇತಗಳನ್ನು ಕೂಡ ಕೇಳಿದ್ದಾನೆ ರೀ. ಅಲ್ಲದೆ ತಾತ್ಕಾಲಿಕ ಗಡಸು ನೀರು ಯಾವುದರೊಂದಿಗೆ ಕೂಡುವುದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಕ್ಲೋರೈಡ್ಗಳು, ಸಲ್ಫೇಟ್ಗಳು, ಬೈಕಾರ್ಬೋನೇಟ್ಗಳು, ಈ ಟೈಪ್ ಕೊಟ್ಟಿರ್ತಾನೆ ರೀ. ಕೊಟ್ಟಾಗ ಈ ನೀರಿನ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅಯಾನುಗಳು
ಬೈಕಾರ್ಬೋನೇಟ್ಗಳೊಂದಿಗೆ ಕುಡ್ಕೊಂಡಿದ್ರೆ ಅದು ಏನಪ್ಪ ಅಂತಂದ್ರೆ ತಾತ್ಕಾಲಿಕ ಗಡಸು ನೀರು ಅಂತ ಹೇಳ್ತೇವ್ರಿ. ಹಾಗಾದರೆ ಪರ್ಮನೆಂಟ್ ಹಾಟ್ ವಾಟರ್ ಅಂದರೆ ಏನು, ಶಾಶ್ವತ ಗಡಸು ನೀರು ಅಂದರೆ ಏನು, ಯಾವುದಕ್ಕೆ ಕರಿತೇವು ನೋಡ್ರಿ? ನೀರಿನ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಲವಣಾಂಶಗಳು ಯಾವ್ಯಾವ ರೀ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ರೀ. ಇವು ಏನಪ್ಪ ಅಂತಂದ್ರೆ ಕ್ಲೋರೈಡ್ ಮತ್ತು ಸಲ್ಫೇಟ್ಗಳೊಂದಿಗೆ ಕುಡ್ಕೊಂಡಿದ್ರೆ ಅದು ಶಾಶ್ವತ ಗಡಸು ನೀರು. ಆಗಳೇನು ಹೇಳಿದೇವು ರೀ, ಇದು ಶಾಶ್ವತ ಗಡಸು ನೀರು ಅಂದಾಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳು ಏನಪ್ಪ ಅಂತ ಕೇಳಿದಾಗ ಕ್ಲೋರೈಡ್ ಸಲ್ಫೇಟ್ಗಳೊಂದಿಗೆ ಕೂಡಿದ್ರೆ ಶಾಶ್ವತ ಗಡಸು ನೀರು. ಅದನ್ನೇ ಒಂದು ವೇಳೆ ಏನಪ್ಪ ಅಂತ ಕೇಳಿದ್ರೆ ತಾತ್ಕಾಲಿಕ ಗಡಸು ನೀರು ಯಾವುದಪ್ಪ ಅಂತ ಕೇಳಿದಾಗ ಇದೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳು ಯಾವುದ್ರ ಜೊತೆ ಅಂದಾಗ ಬೈಕಾರ್ಬೋನೇಟ್ಗಳೊಂದಿಗೆ ಕೂಡಿತ್ತು ಅಂದ್ರೆ ತಾತ್ಕಾಲಿಕ ಗಡಸು ನೀರು ರೀ, ಅದು ಟೆಂಪರರಿ ಹಾರ್ಡ್ ವಾಟರ್. ಇನ್ನು ಪರ್ಮನೆಂಟ್ ಹಾರ್ಡ್ ವಾಟರ್ ಅಂದಾಗ ಸಲ್ಫೇಟ್ ಮತ್ತು ಕ್ಲೋರೈಡ್ಗಳೊಂದಿಗೆ ಕೂಡಿರ್ತಾವೆ, ಯಾವ ರೀ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳು. ಈ ಪಾಯಿಂಟ್ ನೆನಪ್ರಿ. ನಾಳೆ ಏನಪ್ಪ ಅಂತಂದ್ರೆ ಶಾಶ್ವತ ಗಡಸು ನೀರಿಗೆ ಉದಾಹರಣೆ ಅಂತ ಕೇತಣ್ರಿ. ಕೇಳಿದಾಗ ಕ್ಯಾಲ್ಸಿಯಂ ಕ್ಲೋರೈಡ್ CaCl2, ಮ್ಯಾಗ್ನೀಸಿಯಂ ಕ್ಲೋರೈಡ್ MgCl2, ಕ್ಯಾಲ್ಸಿಯಂ ಸಲ್ಫೇಟ್ CaSO4, ಮ್ಯಾಗ್ನೀಸಿಯಂ ಸಲ್ಫೇಟ್ MgSO4, ಇವು ಏನಪ್ಪ ಅಂತ ಕೇಳಿದ್ರೆ ಶಾಶ್ವತ ಗಡಸು ನೀರಿಗೆ ಉದಾಹರಣೆಗಳು ಅಂತ ಹೇಳ್ತೇವೆ ರೀ. ನಾಳೆ ಏನಪ್ಪ ಅಂತಂದ್ರೆ ಈ ಕೆಳಗಿನ ಯಾವುವು ಶಾಶ್ವತ ಗಡಸು ನೀರಾಗಿದೆ ಅಥವಾ ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಕೇತನ, ಅಥವಾ ತಾತ್ಕಾಲಿಕ ಗಡಸು ನೀರು ಯಾವುದು ಅಂತ ಕೇತನ. ಇಷ್ಟು ಪಾಯಿಂಟ್ ನೆನಪಿಟ್ಕೊಂಬಿಡ್ರಿ. ಬೈಕಾರ್ಬೋನೇಟ್ಗಳೊಂದಿಗೆ ಕುಡಿತು ಅಂದ್ರೆ ಟೆಂಪರರಿ ಹಾರ್ಡ್ ವಾಟರ್. ಇನ್ನು ಕ್ಲೋರೈಡ್ ಸಲ್ಫೇಟ್ಗಳೊಂದಿಗೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅಯಾನ್ಗಳು ಕೂಡಿತ್ತು ಅಂದ್ರೆ ಅದು ಪರ್ಮನೆಂಟ್ ಹಾರ್ಡ್ ವಾಟರ್. ಕ್ಲಿಯರ್ ಆಗುತ್ತೆ ರೀ? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಗಡಸು ನೀರಿನಿಂದಾಗುವ ಅನಾನುಕೂಲತೆಗಳು ಅಂದ್ರೆ ಗಡಸು ನೀರಿನಿಂದ ಏನೇನು ಅನಾನುಕೂಲತೆಗಳಾಗ್ತಾವ್ರಿ ಬಳಸೋದ್ರಿಂದ? ಒಂದೇ ಪಾಯಿಂಟ್ ನೋಡ್ರಿ, ಗಡಸು ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಮೇಲೆ ಬಿಳಿ ಬೂದಿ ಉಳಿಯುತ್ತದೆ. ಈ ಉದಾಹರಣೆಗೆ ನಾವು ಹಳ್ಳಿಗಳಲ್ಲಿ ಬಾವಿ ಜಳಕವನ್ನು ಮಾಡ್ತಿದ್ದೆವು ಮಧ್ಯಾಹ್ನದಲ್ಲಿ. ಆ ಬಾವಿ ಜಳಕ ಮಾಡಿದಾಗ ಮೈ ಎಲ್ಲ ಏನಪ್ಪ ಅಂತಂದ್ರೆ ಬೋರ್ಸ್ ಆಗ್ಯದ ಅಂತ ಕರಿತಿದ್ರು. ಅಂದರೆ ಎಷ್ಟು ಬೋರ್ಸ್ ಆಗೈತೆ ಅಂತ ಕರಿತಿದ್ರು. ಮೀನ್ಸ್ ಬಾವಿ ನೀರಾಗಿರ್ಬೋದು ಅಥವಾ ನಾವು ಕುಡಿಲಿಕ್ಕೆ ಯೂಸ್ ಮಾಡ್ತಕ್ಕಂಥ ನದಿ ನೀರಾಗಿರ್ಬೋದು, ಇವೆಲ್ಲ ನೀರು ಏನಪ್ಪ ಅಂತ ಕೇಳಿದಾಗ 100% ಶುದ್ಧ ನೀರಲ್ಲ. ನೆನ್ಪಿಟ್ಕೋರಿ, ಇದೆಲ್ಲ ಮೆದು ನೀರು. ಅಂದರೆ ಟೈಪ್ ಆಫ್ ಹಾರ್ಡ್ ವಾಟರ್ ಇದ್ದಂಗೆ ರೀ ಇದನ್ನು ಕೂಡ. ಆ ನೀರಿನಲ್ಲಿ ಜಳಕ ಮಾಡಿದಾಗ ಏನಪ್ಪ ಬೂರ್ಸ್ ಆಗ್ಯದ ಅಂತಂತಿರಲ್ಲ, ಆ ಟೈಪ್ ಏನಪ್ಪ ಅಂತ ಕೇಳಿದಾಗ ಗಡಸು ನೀರಿನಲ್ಲಿ ಟೆಂಪ್ರರಿ ಹಾರ್ಡ್ ವಾಟರ್ ಆಗಿರ್ಬೋದು, ಅದರಲ್ಲಿ ಸ್ನಾನ ಮಾಡಿದಾಗ ಏನಾಗುತ್ತಪ್ಪ ಅಂತ ಕೇಳಿದಾಗ ಚರ್ಮದ ಮೇಲೆ ಬಿಳಿ ಬೂದಿ ಉಳಿತದೆ. ಇನ್ನು ಎರಡನೇ ಪಾಯಿಂಟ್ ನೋಡ್ರಿ, ಗಡಸು ನೀರಿನಲ್ಲಿ ಬೇಳೆಕಾಳುಗಳು ಬೇಗನೆ ಬೇಯುವುದಿಲ್ಲ. ಅಂದರೆ ಗಡಸು ನೀರಿನಲ್ಲಿ ಅಡುಗೆ ಮಾಡಕ್ಕಾಗ ಆ ಬೇಳೆಕಾಳುಗಳು ಏನಾಗೋದಿಲ್ಲ ಅಂದರೆ ಬೇಗನೆ ಬೇಯುವುದಿಲ್ಲ. ಇದು ಏನಪ್ಪ ಅಂತ ಕೇಳಿದ್ರೆ ಗಡಸು ನೀರಿನಿಂದಾಗುವ ಅನಾನುಕೂಲತೆ. ಎರಡನೇದು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ತೊಳೆಯುವುದರಿಂದ ಲೋಹದ ಅಂಶವು ಬಟ್ಟೆಗಳ ಮೇಲೆ ಹಳದಿ ಕಲೆಗಳನ್ನು ಉಂಟು ಮಾಡ್ತದೆ. ಅಂದರೆ ಬಟ್ಟೆಗಳು ಕ್ಲೀನ್ ಆಗೋದಿಲ್ಲ ರೀ, ಆದರೆ ಬಟ್ಟೆಗಳ ಮೇಲೆ ಲೋಹದ ಅಂಶ ಮೀನ್ಸ್ ಈ ಮ್ಯಾಗ್ನೀಸಿಯಂ ಅಯಾನುಗಳದು ಏನಾಗಿರ್ತಾವೆ, ಕರಿಗಿರ್ತಾವಲ್ಲ ರೀ ಹಾರ್ಡ್ ವಾಟರ್ ಕಾರಣ ಆಗಿರ್ತಕ್ಕಂಥವು, ಅವು ಏನು ಮಾಡ್ತಾವಪ್ಪ ಅಂತ ಕೇಳಿದಾಗ ಬಟ್ಟೆಗಳ ಮೇಲೆ ಹಳದಿ ಕಲೆಗಳನ್ನು ಉಂಟು ಮಾಡ್ತಾವೆ ರೀ. ನೆಕ್ಸ್ಟ್, ಈ ನೀರನ್ನು ಕೈಗಾರಿಕೆಗಳಲ್ಲಿ ಉಪಯೋಗಿಸುವುದರಿಂದ ಬಾಯ್ಲರ್ ಸಿಡಿಯುವ ಅಪಾಯವಿರುತ್ತದೆ. ನೋಡಿ, ಈಗ ಕೈಗಾರಿಕೆಗಳಲ್ಲಿ ನದಿ ನೀರಾದು ಬಳಸ್ತೇವೆ ರೀ. ನದಿ ನೀರಾದು ಏನಪ್ಪ ಅಂತಂದ್ರೆ ಟೈಪ್ ಆಫ್ ಹಾರ್ಡ್ ವಾಟರ್. ಇವು ಕೈಗಾರಿಕೆಗಳಲ್ಲಿ ಅದು ಬಳಸೋದ್ರಿಂದ ಕೈಗಾರಿಕೆಗಳಲ್ಲಿ ಬಾಯ್ಲರ್ ಸಿಡಿಯುವ ಅಪಾಯ ಇರ್ತದೆ ಅಂತ ಹೇಳ್ತು. ಹೆಂಗ್ರಿ ಸರ್ ಅಂತ ಕೇಳಿದಾಗ ನಾನು ನಿಮಗೆ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ನೀರಿನ ಶುದ್ಧೀಕರಣ ವಿಧಾನಗಳು ಅಂತ ಬರ್ತೀರಿ. ಆ ನೀರಿನ ಶುದ್ಧೀಕರಣ ವಿಧಾನದಲ್ಲಿ ಶಾಶ್ವತ ಏನಪ್ಪ ಅಂತಂದ್ರೆ ನೀರಿನ ಆಸವನ ವಿಧಾನ ಅಂತ ಬರ್ತಾ ಆ ಎಲೆದೊಳಗೆ ಏನಪ್ಪ ಅಂತಂದ್ರೆ ಬಾಯ್ಲರ್ ಸಿಡಿಲಕ್ಕೆ ಹೆಂಗೆ ಕಾರಣ ಆಗ್ತದೆ ಅಂತ ಹೇಳ್ತೀನಿ. ಅಥವಾ ಇನ್ನೊಂದು ಪಾಯಿಂಟ್ ನೋಡ್ರಿ, ಹೆಂಗೆ ಬಾಯ್ಲರ್ ಸಿಡಿತದೆ ಅಂದಾಗ ಉದಾಹರಣೆಗೆ ಈ ನಾವು ಪಾತ್ರೆಯಲ್ಲಿ ಮನೆಯಲ್ಲಿ ನೀರನ್ನು ಕಾಯಿಸ್ತೇವೆ. ನೀರನ್ನು ಕಾಯಿಸಿದಾಗ ಆ ಪಾತ್ರೆಯ ಒಳಗಡೆ ಒಂದು ಬಿಳಿದೊಂದು ಲೇಯರ್ ರೆಡಿ ಹಾಕೋತ ಹೋಗ್ತದೆ ರೀ, ನೀರು ಕಾಸಿ 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 ಆ ಪಾತ್ರೆ ಒಳಗಡೆ. ಅದು ಏನಪ್ಪ ಅಂತ ಕೇಳಿದ್ರೆ ಈ ನೀರಿನ ಗಡಸುತನಕ್ಕೇನು ಕಾರಣ ಆಗೈತಲ್ರಿ, ಈ ಬೈಕಾರ್ಬೋನೇಟ್ಗಳಾಗಿರ್ಬೋದು ಕ್ಲೋರೈಡ್ ಸಲ್ಫೇಟ್ ಆಗಿರ್ಬೋದಲ್ಲ, ಅವು ಆಯಾ ಲೋಹದ ಕಾರ್ಬೋನೇಟ್ಗಳಾಗಿ ಶೇಖರಣೆ ಆಗಿಬಿಡ್ತಾವೆ. ಈ ಟೈಪ್ ಬಾಯ್ಲರ್ ಒಳಗಡೆ ಶೇಖರಣೆ ಆಗೋದ್ರಿಂದ ಏನು ವ್ಯಾಸ ಕಡಿಮೆ ಆಗ್ತದೆ, ನೀರಿನ ಪ್ರೆಷರ್ ಜಾಸ್ತಿ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗ್ತೈತ್ರಿ. ಈ ಟೈಪ್ ಏನಪ್ಪ ಅಂತಂದರೆ ರೀಸನ್ ಕಾರಣ ಆಗುತ್ತೆ. ನೆಕ್ಸ್ಟ್, ಗಡಸು ನೀರನ್ನು ಕುಡಿಯಲು ಬಳಸುವುದರಿಂದಾಗಿ ಹಲ್ಲುಗಳ ಮೇಲೆ ಶಾಶ್ವತ ಕಲೆಗಳು ಉಂಟಾಗ್ತಾವೆ ರೀ. ಏನಪ್ಪ ಗಡಸು ನೀರು ಏನಪ್ಪ ಅಂತಂದ್ರೆ ಸತತವಾಗಿ ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಹಲ್ಲುಗಳ ಮೇಲೆ ಶಾಶ್ವತ ಕಲೆಗಳು ಉಂಟು ಮಾಡ್ತಾವೆ ಅಂತ ಹೇಳ್ತೇವೆ ರೀ. ಅಲ್ಲದೆ ನೆನಪಿಟ್ಕೋರಿ, ಇನ್ನು ನೀರಿನ ಶುದ್ಧೀಕರಣ ವಿಧಾನಗಳು ಅಂತ ಬರ್ತೀರಿ. ಸೋಡಾ ವಿಧಾನ ಆಗಿರ್ಬೋದು, ಕಾಯಿಸುವಿಕೆ ವಿಧಾನ ಆಗಿರ್ಬೋದು, ನೀರಿನ ಕುದಿಸುವಿಕೆ ವಿಧಾನದಿಂದ ಶುದ್ಧೀಕರಿಸುವುದು, ಆಸವನ ವಿಧಾನವಾಗಿರ್ಬೋದು,
ಬಟ್ಟೆ ಇಳಿಸುವಿಕೆ ವಿಧಾನ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ನೀರಿನ ಸಂರಕ್ಷಣೆ ಅಂತ ಬರ್ತೀರಿ. ನೀರನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀರೈತಿ, ಯಾವ್ಯಾವ ಬೆಳೆಗಳು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಳಸ್ತಾವೆ, ಇವೆಲ್ಲನೂ ಬರ್ತಾವೆ ರೀ. ಅವೆಲ್ಲನೂ ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ, ಅಲ್ಲದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ಗಳಿಗೆ ಕೂಡ ಕಳಿಸ್ಕೊಡ್ರಿ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.